ಸುಮಿ, ಈ ಮೂಲಂಗಿ ಮಾಧವನ್ ಜೋಡಿ ಮಾತಾಡೋ ಅಂದ್ರೆ ಎಲ್ಲಿಗೆ ಹೋದ್ಲು? ಮೂಲಂಗಿ ಮಾಧವ, ಹೇಗಂದ್ರ ಸೀರೆ ಉಟ್ಕೊಂಡ್ರ ನಗದೇ ಇರಕ್ ಆಗ್ತದೇನೋ? ನಿನಕಿನ ಮಂಗ್ಯಾಗ ಸೀರೆ ಕೊಟ್ರು ಚಲೋ ಉಡ್ತದ ನೋಡು. ಹಾಗೇನಿಲ್ಲ, ನಾನ್ ಚೆನ್ನಾಗೆ ಸೀರೆ ಉಟ್ಕೊಂಡಿದ್ದೀನಿ. ನಿನಗ್ ನಾನ್ ಹೇಗ್ ಉಟ್ಕೊಂಡ್ರೆ ಹೀಗೆ ಕಾಣೋದು? ಅದ ಇದ್ದಂಗ ಹೇಳಿದ್ರ ಎದ್ ಬಂದು ಎದೆಗೋದ್ರಂತ ಹಂಗಾತ. ಆತ್ ಬಿಡು, ನೀ ಹಿಂಗ ಮನೆಯೆಲ್ಲ ಸುತ್ತಾಡು, ಎಲ್ರು ನೋಡಿ ನಗ್ತಾರ ಗೊತ್ತಾಗ್ತದ ನಿನಗೆ. ಹೋಗೋ ಏಲಿಯನ್, ನಿನ್ನ ಒಪಿನಿಯನ್ ಎರಗ್ಬೇಕು. ಹಿಂಗ ಬೆಳಿತಿ ಅಂತ ಏಲಿಯನ್ ದಿಯಾ, ಇದೇನ ನಿನ್ನ ಅವತಾರ? ಯಾರ ನೋಡ್ಗಿಡ್ಯಾರ? ಮೊದ್ಲು ನಡಿ, ನಡೀದಿಯಾ ಅಪ್ಪ? ಅಯ್ಯೇ ದಿಯಾ, ಸೀರೆ ಹಿಂಗ್ಯಾ ಕುಟ್ಕೊಂಡಿ? ನಯನ ನಿಂಗೆ ಸೀರೆ ಉಡಿಸ್ಲಿಲ್ಲೇನು? ಯೂಟ್ಯೂಬ್ ನೋಡಿ ಉಟ್ಕೊಂತೀನಿ ಅಂತ ನಾನೇ ನಯನನ್ ಕಳಿಸ್ಬಿಟ್ಟೆ. ಏನೇನ ಹುಚ್ಚಿ, ಯೂಟ್ಯೂಬ್ ನೋಡಿ ಯಾರು ಸೀರೆ ಉಟ್ಕೋತಾರೇನು? ಇದಕ್ಕ ಬಹಳ ರುಡಿಬೇಕಾಗ್ತದ. ಚಲೋ ಆತು, ನೀನು ಎಲ್ಲಾರ ಮುಂದೂ ಬರ್ಲಿಲ್ಲ. ಅಯ್ಯೋ, ಎಲ್ಲಾರ ಮುಂದೆ ಹೋಗಿದ್ರು ಪರವಾಗಿರ್ಲಿಲ್ಲ, ಆದ್ರೆ ಹೋಗಿ ಹೋಗಿ ಆ ಏಲಿಯನ್ ಮುಂದೆ ಹೋಗ್ಬಿಟ್ಟೆ. ನನ್ನ ನೋಡಿ ನಗ್ಬಿಟ್ಟ. ನಂಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ? ಅದು ಅಲ್ದೆ ನನ್ಗಿಂತ ಕೋತಿ ಚೆನ್ನಾಗ್ ಸೀರೆ ಉಡುತ್ತೆ ಅಂತ ಅನಿಸ್ತಾ ಇದ್ದ. ದಾದಾ ಮುಂದ ದಿಯಾ ಹೋಗಿ ಈ ಲಗ್ನ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಲಗ್ನ ಕ್ಯಾನ್ಸಲ್ ಆಗ್ತದ? ದಾದನ್ ಮುಂದ ದಿಯಾ ಹಿಂಗ್ ಹೇಳೋ ಹಂಗ ನೀನ ವಾಪಸ್. ದಿಯಾ, ನಿನಗ ಅಣ್ಣನ್ ಲಗ್ನ ಆಗ್ಲಿಕ್ಕೆ ಮನಸ್ಸಿಲ್ಲ ಹೌದಿಲ್ಲೋ? ಹೌದೌದು, ನನ್ ಮನ್ಸಲ್ಲಿರೋದ ನೀನ್ ಕರೆಕ್ಟ್ ಆಗಿ ಹೇಳಿದ್ಯಾ. ಆ ಏಲಿಯನ್ ಯಾರ್ ಮದ್ವೆ ಆಗ್ತಾರೆ? ನಂಗೊಂದ್ ಚೂರು ಇಷ್ಟ ಇಲ್ಲ. ಅಲ್ಲ ದಿಯಾ, ಮನ್ಸಿಲ್ಲಂದ್ರ ಮತ್ ಲಗ್ನಕ್ಕೆ ಯಾಕೆ ಒಪ್ಕೊಂಡಿ? ಪಪ್ಪ ತುಂಬಾ ಫೋರ್ಸ್ ಮಾಡ್ತಿದಾರೆ, ಹೆಲ್ಪ್ಲೆಸ್ ಆಗ್ಬಿಟ್ಟಿದೀನಿ. ನಮ್ ಮನ್ಯಾಗ ಎಲ್ಲಾರು ನಿನ್ನ ಬಹಳ ಪ್ರೀತಿ ಮಾಡ್ತಾರ, ನೀ ಅವ್ರ ಮುಂದ ಮನಸ್ ಬಿಚ್ಚಿ ಮಾತಾಡ್ಬೋದಲ್ಲ? ಈ ಕೆಲ್ಸನ ಎಲಿಯನ್ನೇ ಮಾಡ್ಬೋದಲ್ವಾ? ನಮ್ ಮನ್ಯಾಗ ದೊಡ್ಡವ್ರು ಏನ ಹೇಳಿದ್ರು ಸಣ್ಣವರು ತಿರುಗಿ ಮಾತಾಡುವಂಗಿಲ್ಲ. ಹಂಗೂ ಅಣ್ಣ ಬಹಳ ಪ್ರಯತ್ನ ಮಾಡಿದ, ಆದ್ರ ಆಗ್ಲಿಲ್ಲ. ಆದ್ರೆ ದಿಯಾ, ನಿನಗ ಅವಕಾಶ ಅದ. ನಿನ್ ಮಾತನ್ನ ನಮ್ ಮನ್ಯಾಗ ಎಲ್ಲಾರು ಬಹಳ ಚಲೋ ಕೇಳ್ತಾರ. ನಿನಗ ಒಪ್ಪಿಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು, ಈ ಲಗ್ನ ತಪ್ತದ. ನೋಡು, ಸಿಕ್ಕಿದ್ದ ಚಾನ್ಸ್ ದಾದಾ ಹತ್ರ ಹೇಳ್ಬಿಡಲ್ಲ.
ಬರಲ್ಲ. ಚಂದ ಕಾಣಿಸ್ಲಿಕ್ಕೆ ತಳ ಸೀರಿಯೊಳಗ. ಹೌದ್ರಿ ಮಾಯಿ, ಗೊಂಬಿ ಗೊಂಬಿ ಕಣ್ಣಂಗ್ ಕಣಕತ್ತ ನೋಡ್ರಿ. ಹೇಟ್ ಅಪ್ಸರೆ ಇದ್ದಂಗ ಅದಳ. ಹೌದ್ರಿ, ಮುದ್ ಮುದ್ದಾಗ ಕಾಣಕತ್ತಳಲ್ಲ. ಇದ್ದಿನ ಹುಡುಗಿಯರಂಗ್ ಕಾಣಕತ್ತಿದ್ಲು, ಈಗ ಸೀರೆ ಉಟ್ಕೊಂಡು ನಮ್ಮ ಮನೆ ಜೊತೆ ಹಂಗ್ ಕಾಣ್ಲಿಕ್ಕತ್ತಳ. ಸೀರೆ ಗಮ್ಮತ್ತಂಗದ. ಮಿತ್ರ ಪೂಜೆ ಮಾಡಿ. ಭಾಗ್ಯ ಪ್ರದಾತೆ ಸದಮಲ ಚರಿತೆ ಶೋಕ ವಿನಾಶಿನಿ ಸಂತಸ ಭರಿತೆ. ಭಾಗ್ಯ ಪ್ರದಾತೆ ಸದಮಲ ಚರಿತೆ ಶೋಕ ವಿನಾಶಿನಿ ಸಂತಸ ಭರಿತೆ. ಪಾಲನೇತ್ರನ ಹೃದಯ ವಿರಾಜಿತೆ. ಎಲ್ಲಾರ್ಗು ಮಂಗಾರ್ತಿ ಕೊಡವಾ. ಮಾಯಿ, ನಮ್ಮ ಮನ್ಯಾಗ ಇಷ್ಟ ಮಂದಿ ಹೆಣ್ಮಕ್ಳ ಅದಾರ, ಈಕಿನ ಯಾಕೆ ಕರ್ಲಿಕತ್ತೀರಿ? ಅಯ್ಯ ಶಶಾಂಕ, ಮುಂದಕ್ಕಿ ನಮ್ಮ ಮನೆಗೆ ಸೊಸೆ ಆಗಕ್ಕಿ, ಆಕೆ ಮಂಗಾರ್ತಿ ಕೊಟ್ರೆ ತಪ್ಪೇನದ? ಕೊಡ್ಲಿ ಬಿಡು, ಬಾರವಾ. ಅಯ್ಯೋ, ನನಗ್ ಬೆಂಕಿ ಅಂದ್ರೆ ಭಯ ಆಗತ್ತೆ. ದಿಯಪುಟ, ಹಾಗೆಲ್ಲ ಹೆದರ್ಕೋಬಾರ್ದು, ಬಾ. ಎಲ್ಲಾರು ಸೇರಿ ಒಂದ್ ಆಟ ಆಡೋಣ. ನಮ್ಮ ದಿಯಾ ಬಂದಿರೋ ಖುಷಿಗೆ ನಾವೆಲ್ಲರೂ ಸೇರಿ ಒಂದ್ ಆಟ ಆಡೋದು. ಬರಿ 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 ಕವರ್ 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 ಬರಿ 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 ಬರಿ. ಚಿಕ್ಕಿ, ಯಾಕೆ ಹಿಂಗ್ ಮಾಡ್ಲಿಕ್ಕತ್ತೀರಿ? ನಾ ಇಲ್ಲೇ ಕೂರ್ಬೇಕಂತ ರೂಲ್ ಅದೇನು? ಎಲ್ಲ ಒಂದ್ ಕಡೆ ಕೂರ್ತಾ ಇದ್ದೆ, ಇಲ್ಲ ಅಂತೂ ಕೂರಂಗಿಲ್ಲ. ಯಾವ ಜ್ಯೂಸ್ ಇದು? ಅದಕ್ಕ ಬೇವು ಬೆಲ್ಲ ಜ್ಯೂಸ್ ಅಂತಾರ. ಈ ಜ್ಯೂಸ್ ನ ನಾನು ಯಾವ ಅಂಗಡಿಲೂ ನೋಡೇ ಇಲ್ಲ. ಪ್ರಿಯಪುಟ್ಟ, ಇದು ಯಾವ ಅಂಗಡಿಲೂ ಸಿಗಲ್ಲ.
ನಮ್ ಕಡೆ ಈ ತರ ಮಾಡಲ್ಲ, ಬೇರೆ ತರ ಮಾಡ್ತೀವಿ, ಚೆನ್ನಾಗಿರುತ್ತೆ ಕುಡಿ. ಈ ಪುಟಾಣಿ ಜೋಡಿ ಬೆಲ್ಲ ಸಣ್ಣ ಹೆಚ್ಚಿ ಅದ್ರ ಮೇಲೆ ಬೇವು ಹಾಕ್ತೀರ ಹೌದಲ್ಲ? ನಾವ್ ಹೆಂಗ್ ತಯಾರ್ ಮಾಡ್ತೀವಿ ಅಂದ್ರ, ಎಲ್ಲಾ ಹಣ್ಣಿನ ರಸ ತೆಗೆದು ಅದ್ರಾಗ ಡ್ರೈ ಫ್ರೂಟ್ಸ್ ಆಮೇಲೆ ಬೇವಿನ ಹೂ ಹಾಕ್ತೀವಿ. ಇದೊಂಥರ ವಿಶೇಷ ನಮ್ ಮನ್ಯಾಗ ಮಾಡೋದು. ಬೇವಿ ಯಾಕೆ ಹಾಕ್ತಾರೆ? ಅದು ಕಹಿ ಇರತ್ತಲ್ವಾ? ಬೇಸಿಗೆ ಸುರು ಹೊತ್ತಿನಾಗ ಬರೋ ಹಬ್ಬ ಅವಾಯ್ತು. ಈ ಬೇವು ದೇಹದೊಳಗೆ ರೋಗ ತರಿಸುತ್ತಾರೆ ಕ್ರಿಮಿಗಳು, ಅದನ್ನ ನಾಶ ಮಾಡುದು. ಅದಕ್ಕೆ ವರ್ಷಕ್ಕೆ ಒಂದ್ಸಲನಾದ್ರೂ ಬೇವು ತಿನ್ಬೇಕು. ಅಷ್ಟೇ ಅಲ್ವಾ, ನಾವು ನಮ್ಮ ಜೀವನನ ಬೇವು ಬೆಲ್ದಂಗ್ ತಗೋಬೇಕು. ಜೀವನದಾಗ ಬರುವಂತ ಸಿಹಿ ಕಹಿಗಳನ್ನ ಸಮನಾಗಿ ತಗೋಬೇಕು ಅನ್ನೋದ್ರ ಸಂಕೇತ ಇದು. ಈಕಿನ ಕೆಟ್ಟ ಕೈ ಅದಳ, ಕೆಟ್ಟ ಹುಳ ಕೂಡ ಈಕಿನೇ ಅದಳ. ಈಕಿನ ಸಮಾನವಾಗಿ ಸ್ವೀಕರಿಸ್ಬೇಕಂತ ಬಂದ ಯುಗಾದಿ. ಏನೊಂದಿಪ್ಪ ರಾಜ್ಕುಮಾರ? ಏನಿಲ್ಲ ಕುಕಿ, ಕಹಿ ಬಾಳ ಆತು ಅಂದೆ. ಹೆಚ್ಚಾಗದೇನ? ತುಂಬಾ ಚೆನ್ನಾಗಿದೆ. ಈಗ ನಾವೆಲ್ಲರೂ ಸೇರಿ ಒಂದ್ ಆಟ ಆಡೋಣ. ಈ ಆಟದ ಹೆಸರು ಟ್ರೂತ್ ಆರ್ ಡೇರ್ ಗೇಮ್ ಅಂತ. ಇದೊಂಥರ ಕ್ವಿಜ್ ಗೇಮ್ ಇದ್ದಂಗ ಇರ್ತದೆ. ಒಂದ್ ನಿಮಿಷ. ಈ ಏಲಿಯನ್ ಸೈನ್ಸ್, ಎಜುಕೇಶನ್, ಹಿಸ್ಟ್ರಿ ಬಗ್ಗೆ ಎಲ್ಲ ಕೇಳಿದ್ರೆ ಅದ್ರಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ದಿಯಾ, ಈ ಆಟದ ಹಂಗೇನು ಇಲ್ಲ. ಇದ್ರಾಗ ಒಂದ್ ಬಾಟ್ಲಿ ಇರ್ತದ, ಅದನ್ನ ತಿರುಗಿಸಿದ್ರ ಅದ್ರ ಕ್ಯಾಪ್ ಯಾರ ಕಡೆ ಮುಖ ಮಾಡ್ತದೋ ಅವ್ರಿಗ ಯಾರ ಒಬ್ರು ಪ್ರಶ್ನೆ ಕೇಳ್ತಾರ, ಅದಕ್ಕ ಅವರು ಧೈರ್ಯವಾಗಿ ಉತ್ತರ ಕೊಡ್ಬೇಕು. ಹಾ, ಅವ್ರಿಗ್ ಸಂಬಂಧಪಟ್ಟ ಕ್ವಶನ್ ಕೇಳ್ಬೇಕಾ? ಮತ್ತೆ ಹಾಗಾದ್ರೆ ಓಕೆ. ಮಾಯಿ, ನೀವ್ ಇತ್ಲ ಬರ್ರಿ, ಇಲ್ಲಾಂದ್ರೆ ಬಾಟ್ಲಿ ಯಾಕಡೆ ತಿರ್ಕೋತದೋ ನನಗ್ ಕೂತಿರುತ್ತೋ ನಿಮ್ಗೆ ತಿರ್ಕೋದು ಗೊತ್ತಾಗಿಲ್ಲ. ಮೈನೆ ನೀವು ಬರ್ರಿ, ಮತ್ತ ಮಾಯಿಗೂ ನಿಮ್ಗೂ ಗೊತ್ತಾಗಿಲ್ಲ, ಬರ್ರಿ ಬರ್ರಿ. ಹಾ ರೆಡಿ, ಶುರು ಮಾಡ್ಲಿ. ಹಾ, ಮಾಯಿ, ಈ ನಿಮ್ ಸೊಸಿ ಯಾವ್ದಾರ ಗುಣ ತಿದ್ಕೋಬೇಕು ಅಂದ್ರೆ ಅದ್ ಯಾವ್ದು ಹೇಳ್ರಿ, ನಾ ತಿದ್ಕೋತೀನಿ. ಅವ್ವ, ನೀ ನನ್ ಮಗಳ ಸೊಸಿ ಅಲ್ಲ, ನಾ ನೋಡ್ದಂಗ ನೀ ಒಂದ್ ತಪ್ಪು ಮಾಡಿಲ್ಲ. ಹಂಗೂ ಏನ್ರ ನೀ ತಪ್ಪು ಮಾಡಿದ್ರ ನಾ ಇದನ್ನ ಎಲ್ಲಾರ ಮುಂದೆ ಹೇಳಿ ನಿನ್ ಮರ್ಯಾದೆ ತೆಗಂಗಿಲ್ಲ. ನೀನು ಒಬ್ಬಕಿನ ಇದ್ದಾಗ ನಾ ಸಮಜಾಯಿಸಿ ಹೇಳ್ತೀನಿ. ನಂಗ್ ಚಾಕ್ಲೇಟ್ ತಗೋರಿ. ಸುಮಿ, ಆಟ ಪ್ರಾರಂಭವಾಗಲಿ. ಮತ್ತೆ ನಾ ಕೇಳ್ತೀನಿ, ನಾ ಕೇಳ್ತೀನಿ. ವೈನಿ, ಇಲ್ಲಿವರೆಗೂ ನಿಮ್ದು ಯಾವ್ದಾರ ಆಸೆ ಈಡೇರ್ದ ಉಳ್ದದೇನ? ಅದು ಎಲ್ಲರಿಗೂ ಗೊತ್ತದ, ನಮ್ಮ ಅಣ್ಣ ಶ್ರುತಿಬದ್ಧವಾಗಿ ಹಾಡೋದು ಅಲ್ವಾ ವೈನಿ? ಅಂತದೇನಿಲ್ಲ ಬಿಡ್ರಿ. ಹಂಗ ಆದಿತ್ತದು, ಮನಸ್ಸಿನಾಗ ಏನ್ರಿ ಇದ್ರೆ ಹೇಳ್ಬಿಡ. ಹಾ, ಒಂದ ಒಂದ್ ಆಸೆ ಇತ್ರಿ. ಅದೇನಂದ್ರೆ ನಾನು ಸ್ಕೂಟರ್ ಓಡ್ಸೋದ್ ಕಲಿಬೇಕು ಅಂತ, ಆದ್ರ ಅದು ನೆರವೇರಿಲ್ಲ ನೋಡ್ರಿ. ಅದೇನ್ ಡಿಫಿಕಲ್ಟ್ ಅಲ್ಲ, ನಾನ್ ಹೇಳ್ಕೊಡ್ತೀನಿ, ಸ್ಲೋಲಿ ಸ್ಲೋಲಿ ಕಲಿಯರಂತೆ. ಅಯ್ಯ ಬಿಡವ, ಈಗೇನ್ ಕಲಿಯೋದು, ನನ್ಗೆ ವಯಸ್ಸಾಗೋಗ್ಯದ. ಏ ಒಂದ್ ನಿಮಿಷ, ನನ್ನ ಹೆಂಡತಿಗೂ ಚಾಕ್ಲೇಟ್ ಕೊಡ್ರಲ್ಲ. ಪ್ರಶ್ನೆ
ಶಶಾಂಕ, ನಿನಗೆ ಜೀವನದಲ್ಲಿ ಬಿಟ್ಟಿರಕ್ಕಾಗದೇ ಇರುವಂತದ್ದು ಏನಾದ್ರೂ ಇದ್ರೆ ಅದು ಏನು ಅಂತ ಹೇಳು. ನನ್ನ ಕುಟುಂಬ. ನನ್ನ ಮನೆ ನನ್ನ ಕುಟುಂಬದವ್ರಿಗಿಂತ ಮುಖ್ಯ. ನನಗ ಬೇರೆ ಯಾವುದೂ ಇಲ್ಲ ಸರ್. ಎಂತ ಚಲೋ ಮಾತು ಹೇಳಿದ್ಯೋ ಶಶಾಂಕ. ಸುಮಿ, ದಾದಾ ಆಕಿನ ಮೊದ್ಲು ಕೇಳ್ತೀನಿ ಅಂತ ಹೇಳಕತ್ತಾಳ, ಕೇಳಿ ಬಿಡ್ರಿ. ಏ ಪ್ಲೀಸ್, ನನ್ಗೊಂದ್ ಚಾನ್ಸ್ ಕೊಡ್ರಪ್ಪ. ಅದ್ದಾ ದೇವ, ನೀನು ಶಶಾಂಕನ ಮದುವೆ ಆಗ್ಲಿಕ್ಕೆ ಮನಸಾರೆ ಒಪ್ಪಿದ್ಯೇನವ? ನಿನಗ ಒಪ್ಪಿಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು, ಈ ಲಗ್ನ ತಪ್ತದ. ದಾದಾ ಹತ್ರ ಹೇಳ್ಬಿಡಲ್ಲ. ದಿಯಾ, ಇನ್ನು ರೆಡಿನೇ ಆಗಿಲ್ದ ಹಂಗ ನಿಂತೀಯಲ್ಲ. ರೆಡಿ ಆಗಿದ್ದೀನಲ್ಲ, ತಗೋ ಇದನ್ನ ಹಾಕು. ವಾವ್, ಎಷ್ಟು ಚೆನ್ನಾಗಿದೆ. ಸಿಂಡ್ರಲಾ, ನಮ್ಮ ಸುಮಿ ಮಾತಾಡೋದ್ರ ಹಿಂದೆ ಶಶಾಂಕಂದು ಕರಾಮತ್ತದ. ಅವ ಮಸ್ಲತ್ ಮಾಡಿ ನಿನ್ನ ಸಿಕ್ಕಾಕ್ಸ್ಕೊಳ್ಳಕತ್ತಾನ. ಶಶಾಂಕಗ ನಿನ್ ಲಗ್ನ ಮಾಡ್ಕೊಳಕ ಒಟ್ಟೆ ಇಂಟ್ರೆಸ್ಟ್ ಇಲ್ಲ. ನೀನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳದಕ್ಕ ದಾದನ್ ಮುಂದ ಅವನಿಗೆ ಧೈರ್ಯ ಸಾಕಾಗಂಗಿಲ್ಲ, ಅದಕ್ಕ ನಿನ್ನ ಮೂಲಕ ಹೇಳ್ಸಕೊಂಟಾನ. ಮನ್ಯಾಗಿನವ್ರೆಲ್ಲಾರ್ಗೂ ನಿಮ್ಮಿಬ್ಬರನ್ನು ಲಗ್ನ ಮಾಡಿಸೋದ್ರೊಳಗ ಬಹಳ ಇಂಟ್ರೆಸ್ಟ್ ಅದ, ಆದ್ರೆ ಶಶಾಂಕಗಿಲ್ಲ. ಅದಕ್ಕ ಹಂಗ ಮಾಡಕತ್ತಾನ. ನೋಡು ಸಿಂಡ್ರಲಾ, ನೀ ಏನಾರ ಅವನು ಹೇಳದಂಗ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಿ ಅಂದ್ರ ಎಲ್ಲಾರ ಮುಂದೆ ಕೆಟ್ಟಕ್ಕಾಗಕಿ ನೀನ ಆಮೇಲೆ ಬ್ಲೇಮ್ ಮಾಡಿದ್ರೆ ನಮ್ಗೇನು ಗೊತ್ತಂಗಿಲ್ಲ. ನೋಡು ಅಷ್ಟ ಯಾಕ, ನಿಮ್ ಪಪ್ಪನು ಕೂಡ ನಿನಗ ಬೈತಾರ. ನೋಡು ನೀನು ಶಾಣ್ಯಾಕದಿ, ಅವ ಹೇಳ್ದಂಗ ಕೇಳ್ಬೇಡ. ಹಂಗೇನ್ರ ಕೇಳಿದೆ ಅಂದ್ರ ನೀನ ಬಕ್ರ ಹಾಕಿ ನೋಡುವ. ಬರೋಬ್ಬರ ಹೇಳಿದೆ. ದಿಯಾ, ಏನ್ ಯೋಚನೆ ಮಾಡ್ತಾ ಇದೀಯಮ್ಮ? ಅವ್ರೇನೋ ಕೇಳಿದ್ದಾರೆ, ಉತ್ತರ ಕೊಡು. ನನಗೆ ಈ ಮದ್ವೆ ಒಪ್ಪಿಗೆ ಇದೆ. ನಾನ್ ಸುಳ್ಳು ಹೇಳ್ತಿಲ್ಲ, ಮನ್ಸಿಂದ ಒಪ್ಕೊಂಡಿದ್ದೀನಿ. ಗಪ್ಪ 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 ಆಟನ ದಿಯಾಗಿದ್ದಳ. ಅವಳಗ ಒಂದ್ ಚಾಕ್ಲೇಟ್ ಅಲ್ಲ, ಎಲ್ಲ ಚಾಕ್ಲೇಟ್. ಎಲ್ಲರೂ ಊಟಕ್ಕೂ.
ಅಲ್ಲ ನಿನ್ಗೆ ನನ್ನ ಜೋಡಿ ಲಗ್ನ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರ ದಾದಾ ಕೇಳಿದಾಗ ಲಗ್ನ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಿತ್ತು. ಅವ್ರ ಮುಂದೆ ನೀನ್ ಒಪ್ಕೊಂಡು ಸುಮನ ಕಡೆಯಿಂದ ನನಗೆ ಒಪ್ಕೋಬೇಡ ಅಂತ ನೀನ್ ಯಾಕೆ ಹೇಳ್ಸಕ್ ಹೋಗಿದ್ದೆ? ಮೊದ್ಲ ನನ್ನ ಏನ್ ಕರ್ಸಿ ಅದ್ ಹೇಳ. ನನಗ್ ಈ ಮದ್ವೆ ಇಷ್ಟ ಇಲ್ಲ ಅಂತ ನಿಮ್ ಮನೇಲಿ ಹೇಳೋ ಧೈರ್ಯ ನಿನಗಿಲ್ಲ. ಆ ಧೈರ್ಯ ನನಗಿದ್ರು ನಾನ್ ಫೇಲ್ ಆಗಿರೋದನ್ನ ಮುಂದಿಟ್ಕೊಂಡು ಪಪ್ಪ ನನಗ್ ಮದ್ವೆಗೆ ಒಪ್ಸಿದ್ದಾರೆ. ಅದಕ್ಕೆ ಒಂದು ಕಂಡೀಷನ್ ಹಾಕ್ಬಿಟ್ಟು ಮದ್ವೆಗೆ ಒಪ್ಕೊಂಡಿದ್ದೀನಿ. ಎಂತ ಕಂಡೀಷನ್? ನೆಕ್ಸ್ಟ್ ಇಯರ್ ಫಸ್ಟ್ ಕ್ಲಾಸ್ ಬಂದ್ರೆ ಡಿವೋರ್ಸ್ ಕೊಟ್ಟು ವಾಪಸ್ ಬರ್ತೀನಿ ಅಂತ ಕಂಡೀಷನ್ ಹಾಕಿದ್ದೀನಿ.